ಫೋನ್ ಕದ್ದಾಲಿಕೆ ಬಗ್ಗೆ ಭಾಸ್ಕರ್ ರಾವ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದುವರೆಗೆ ಸಿಬಿಐ ನನಗೆ ಯಾವುದೇ ನೋಟಿಸ್ ನೀಡಿಲ್ಲ, ನೋಟಿಸ್ ನೀಡಿದರೆ ತನಿಖಾಧಿಕಾರಿ ಎದುರು ಖಂಡಿತ ನಾನು ಹಾಜರಾಗ್ತೀನಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಬಿಐ ತನಿಖೆ ಕುರಿತು ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ಶ್ರೀ ಭಾಸ್ಕರ್ ರಾವ್. ವೀಕ್ಷಕರ, ಈಗಾಗಲೇ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ಯಾಕಂತ ಹೇಳಿದ್ರೆ, ಮೇಲ್ಮಟ್ಟದಲ್ಲಿರುವವರು, ಉನ್ನತ ಹುದ್ದೆಯಲ್ಲಿರುವಂಥವರು ಈಗ ಫೋನ್ ಟ್ಯಾಪಿಂಗ್ ಮಾಡಿಸಿದ್ದಾರೆ ಮಾಜಿ ಸಿ ಎಂ ಮೇಲೆ. ಒಂದು ಗುರುತರವಾದಂಥ ಆರೋಪಗಳನ್ನು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ, ಆದರೆ ತನಿಖೆಯಲ್ಲಿ ಸಾಬೀತಾಗಬೇಕಾಗತ್ತೆ. ಈಗಾಗಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಅಲೋಕ್ ಕುಮಾರ್ ಅವರನ್ನು ಈಗ ದಿಢೀರಂತ ವರ್ಗಾವಣೆ ಮಾಡಿದ್ದಾರೆ, ಯಾವುದೇ ಜಾಗವನ್ನು ತಿಳಿಸದೆ. ಒಂದು ಸರ್ಕಾರದಿಂದ ಆದೇಶ ಹೊರಗೆ ಬಿದ್ದಿದೆ. ಈ ನಡುವೆ ಎಸ್ ವೀಕ್ಷಕರ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ಕರೆಸ್ಪಾಂಡೆಂಟ್ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಈಗ ಅಲೋಕ್ ಕುಮಾರ್ ಅವರ ವಿಚಾರಣೆ ನಡೆದಾಗ ಸಾಕಷ್ಟು ಮಾಹಿತಿ ಕೂಡ ಹೊರಗೆ ಬಂದಿದೆ, ಆದರೆ ಈಗ ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಫಾರ್ ದ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ ಫೋನ್ ಹೇಳಿಕೆಗೆ ಸಂಬಂಧಪಟ್ಟಾಗೆ. ಇದುವರೆಗೆ ನನಗೆ ಯಾವುದೇ CBI ನೋಟಿಸ್ ನೀಡಿಲ್ಲ, ಹಾಗಾದರೆ ಅವರ ಒಂದು ಮನದಾಳವನ್ನು ಅರ್ಥ ಮಾಡಿಕೊಳ್ಳೋ ಪರಿಸ್ಥಿತಿ ಇದೆಯಾ, ಅಥವಾ ಅವರ ಈ ಒಂದು ಹೇಳಿಕೆ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ? ಈಗಾಗಲೇ ಏನು ಅಲೋಕ್ ಕುಮಾರ್ ಅವರನ್ನ ಈಗಾಗಲೇ CBI ಒಂದು ಎನ್ಕ್ವೈರಿ ಕೂಡ ಮಾಡಿತ್ತು, ಮತ್ತೆ ಈಗ ಸದ್ಯದ ಮಟ್ಟಿಗೆ ಭಾಸ್ಕರ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ರೆ ಯಾವುದೇ ರೀತಿಯಾದಂತಹ ನೋಟಿಸ್ ಕೂಡ ಇಲ್ಲಿವರೆಗೂ ಬಂದಿಲ್ಲ. ನೋಟಿಸ್ ಬಂದ್ರೆ ನಾನಾಗೆ ಹೋಗಿ ಒಂದು ವಿಚಾರಣೆಗೆ ಒಳಗಾಗ್ತೀನಿ ಅನ್ನುವಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿರುವಂತರು. ಮತ್ತೆ ಈಗಾಗ ಸಂಬಂಧ ಅಂದ್ರೆ ವಿಕ್ಟಿಮ್ ಆಗಿರೋ ಕಾರಣದಿಂದಾಗಿ ಅವರು ಯಾವುದಕ್ಕೂ ಕೂಡ ಈ ಹಿಂದೆಯೂ ಕೂಡ CBI ಅಧಿಕಾರಿಗಳು ಪೊಲೀಸ್ ಆಯುಕ್ತರ ಒಂದು ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಒಂದು ಭಾಸ್ಕರ್ ರಾವ್ ಅವರ ಬಳಿ ಒಂದು ಮಾಹಿತಿಯನ್ನ ಈಗಾಗಲೇ ತೆಗೆದುಕೊಂಡಿದ್ರು, ಮತ್ತೆ ಸಂಕ್ಷಿಪ್ತವಾದಂತಹ ಒಂದು ರೆಕಾರ್ಡ್ಗಳೇನಿದಾವೆ ಆ ಫೋನ್ ರೆಕಾರ್ಡ್ಗಳಾಗಿರ್ಬೋದು, ಮೊನ್ನೆ ಮತ್ತೆ ಇನ್ನಿತರ ಅಲೋಕ್ ಕುಮಾರ್ ಮತ್ತೆ ಅವರಿಬ್ಬರ ನಡುವೆ ಇದ್ದಂತಹ ವೈರತ್ವಗಳು ಇರಬಹುದು, ಮತ್ತೆ ಏನು ಒಂದು ಫೋನ್ ಕಾನ್ವರ್ಸೇಷನ್ ಏನಿದೆ ಅದ್ರ ಬಗ್ಗೆ ಎಲ್ಲವನ್ನು ಕೂಡ ಈಗಾಗಲೇ ಡೀಟೇಲ್ ಆಗಿ CBI ಅಧಿಕಾರಿಗಳು ತೆಗೆದುಕೊಂಡಿದ್ರು. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಅಲೋಕ್ ಕುಮಾರದ್ದು ಏನೇನಿದೆ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅದೆಲ್ಲವನ್ನು ಕೂಡ ಮುಗಿಸಿದ ಬಳಿಕ ನಂತರ ಒಂದು ನೋಟಿಸ್ ಅನ್ನ ನೀಡಿ ಅವರಿಗೆ ಭಾಸ್ಕರ್ ರಾವ್ ಅವರಿಗೆ ಒಂದು ವಿಚಾರಣೆಗೆ ಒಳಪಡಿಸುವ ಅಂದ್ರೆ ಅವರಿಂದ ಒಂದು ಹೇಳಿಕೆಯನ್ನ ಪಡೆದುಕೊಳ್ಳುವಂತಹ ಈಗ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಅಲೋಕ್ ಕುಮಾರ್ ಅವರ ಒಂದು ವಿಚಾರಣೆ ಈಗ ಸದ್ಯದ ಮಟ್ಟಿಗೆ ಮುಂದುವರಿತಾ ಇರುವಂತಹ ನಿನ್ನೆಯೂ ಕೂಡ ಒಂದು ವಿಚಾರಣೆ ನಡೆದಿತ್ತು, ಮತ್ತೆ ಇಂದು ಕೂಡ ಒಂದು ಬೇಸಿಕ್ ಆಗಿ ಅಂದ್ರೆ ಏನಾದ್ರೂ ಎಮರ್ಜೆನ್ಸಿ ಏನಾಗಿದ್ರೆ ಅವರನ್ನು ಮತ್ತೆ ಒಂದು ಕರೆಸಿಕೊಂಡು ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಭಾಸ್ಕರ್ ರಾವ್ಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಬಂದಿಲ್ಲ ಅನ್ನುವಂಥದ್ದು ಅವರೇ ಸ್ಪಷ್ಟಪಡಿಸಿದ್ದಾರೆ. ರಾಘವ್, ಓಕೆ, ಗಾಟ್ ಇಟ್, ಥ್ಯಾಂಕ್ ಯು ಅಭಿ ತಮ್ಮೆಲ್ಲ ಮಾಹಿತಿಗೆ. ಎಸ್ ವೀಕ್ಷಕರೇ, CBI ನನಗೆ ಯಾವುದೇ ನೋಟಿಸ್ ನೀಡಿಲ್ಲ, ಇದುವರೆಗೆ CBI ನೋಟಿಸ್ ನೀಡಿಲ್ಲ, ನಾನು ಸ್ಪಂದಿಸ್ತೀನಿ, ನೋಟಿಸ್ ಬಂದರೆ ಏನು ಮಾಡಬೇಕು ಅದನ್ನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ,